ಎಲ್ಲರಿಗೂ ನಮಸ್ಕಾರ. ಸಂತೃಪ್ತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಅಥವಾ ಮಸಾಲೆ ರೊಟ್ಟಿ ಅಥವಾ ತಾಳಿಪಿಟ್ಟು ಅಂತ ಏನು ಹೇಳ್ತೀವಿ ಅದನ್ನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಅಕ್ಕಿ ಹಿಟ್ಟು 3 ಕಪ್ಪು, ತುರಿದಿರೋ ಅಂತ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು 2 ಸೌತೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ, ಹಾಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿರೋಂಥ ಶುಂಠಿ, ಹಸಿಮೆಣಸು ಒಂದು 3 ಹಸಿಮೆಣಸು ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದೇ ರೀತಿ ಕ್ಯಾರೆಟ್, ಸ್ವಲ್ಪ ತುರಿದಿರೋಂಥ ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದು ಸೌತೆಕಾಯಿನ ತುರ್ಕೊಂಡಿದ್ದೀನಿ. ಆವಾಗ ಅದು ಸೌತೆಕಾಯಿ ಚೆನ್ನಾಗಿ ನೀರು ಬಿಟ್ಟಿರುತ್ತೆ, ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ತುರಿದಿರೋಂಥ ಶುಂಠಿ, ಅದನ್ನೆಲ್ಲದನ್ನು ಹಾಕ್ಕೊಳ್ಳೋಣ. ಮತ್ತು ಕಾಯಿತುರಿ ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಕಾಯಿತುರಿ ಆಪ್ಷನಲ್ಲಿ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜೀರಿಗೆನೂ ಹಾಕ್ತಾ ಇದ್ದೀನಿ, ಅದು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ರೊಟ್ಟಿ ಯೆಲ್ಲೋ ಕಲರ್ ಬರುತ್ತೆ, ಇಲ್ಲಾಂದರೆ ನಾವು ಹಾಕಿರೋ ಎಲ್ಲ ತರಕಾರಿ ಸೇರಿ ಅದು ವೈಟ್ ಕಲರಲ್ಲೇ ರೊಟ್ಟಿ ಬಂದಿರುತ್ತೆ. ನೋಡಿ, ನಾನು ಕಾಯಿ ಸುಳಿ ಹಾಕೋತಾ ಇದ್ದೀನಿ. ನಾನು ಹೇಳಿದಾಗೆ ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಚೆನ್ನಾಗದು ನೀರು ಒಡೆಯುತ್ತೆ. ನಮಗೆ ಕಲಸೋದಕ್ಕೆ ಬೇರೆ ನೀರಿನ ಅಗತ್ಯ ಇರೋದಿಲ್ಲ, ಯಾಕೆಂದರೆ ನಾನು ಸೌತೆಕಾಯಿ ತೊಗೊಂಡಿರೋದ್ರಿಂದ ಅದು ತುಂಬ ನೀರಿನ ಅಂಶ ಇರೋದ್ರಿಂದ ಅದೇ ನೀರನ್ನಲ್ಲೇ ನಾನು ಹಿಟ್ಟನ್ನು ಕಲಸ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ನೀರನ್ನ ಸೇರಿಸ್ಕೊಳ್ಬೋದು. ನಾನೊಂದು 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ನೋಡ್ಕೊಂಡು ಕಲಸ್ಕೊಳ್ಳಿ. ನಾನು ಹೇಳಿದಾಗೆ ಇದಕ್ಕೆ ನೀರಿನ ಅಗತ್ಯ ಇರೋದಿಲ್ಲ, ಸೌತೆಕಾಯಿ ನೀರಿನಲ್ಲೇ ಕಲಸ್ಬೋದು. ಸೌತೆಕಾಯಿ ಪರಿಮಳ ಆಗಿ ಇದು ಚೆನ್ನಾಗಾಗುತ್ತೆ. ನಿಮಗೆ ನೀರು ಬೇಕು ಅನ್ಸಿದ್ರೆ ನೀರು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಟ್ರೈ ಮಾಡ್ಬೋದು. ಮೂಲಂಗಿ ಹಾಕ್ಬೋದು, ನವಲ್ಕೋಲ್ ಹಾಕ್ಬೋದು, ನಿಮಗೆ ಯಾವ ರೀತಿ ತರಕಾರಿ ಬೇಕಾದ್ರೂ ಅದನ್ನು ತುರಿದು ಹಾಕ್ಕೊಳ್ಬೋದು. ನಾನೊಂದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿಟ್ಕೊಂಡು ಅದ್ರ ಮೇಲೆ ರೊಟ್ಟಿ ಮಾಡ್ತಾ ಇದ್ದೀನಿ. ಈ ಬಟರ್ ಪೇಪರ್ ನಿಮಗೆ ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಬನ್ನಿ, ಒಂದು ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಕೈಯಲ್ಲೇ ತಟ್ತಾ ಇದ್ದೀನಿ. ನಿಮಗೆ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಿದ್ರೆ, ಕೈಗೆ ಅಂಟ್ಕೋತಾ ಇದೆ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಮುಟ್ಟಿಸ್ಕೊಳ್ಳಿ. ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ತುಂಬ ತೆಳ್ಳಗೆ ಪೇಪರ್ ಥರ ಬರುತ್ತೆ. ಪರ್ಸ್ನಲಿ ಅಕ್ಕಿ ರೊಟ್ಟಿ ನಮಗೆ ತುಂಬ ತೆಳ್ಳಗಿರಬೇಕು, ಬದಿಯೆಲ್ಲ ದಪ್ಪ ದಪ್ಪ ಇದ್ದರೆ ಅದು ಚೆನ್ನಾಗಿರಲ್ಲ, ಬೇಯೋದಿಲ್ಲ ಅದು. ಹಾಗಾಗಿ ಬದಿನೆಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ನೀವು ಎಷ್ಟು ಚಿಕ್ಕ ಉಂಡೆ ತೊಗೊಂಡ್ರು ಅದನ್ನು ತುಂಬ ದೊಡ್ಡದಾಗಿ ಮಾಡ್ಬೋದು, ಎಷ್ಟು ದೊಡ್ಡದಾಗಿ ಮಾಡ್ಬೋದು. ಇದು ಹರಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ, ತುಂಬ ತೆಳ್ಳಗೆ ಬರುತ್ತೆ. ಮಧ್ಯದಲ್ಲಿ ಒಂದು ಹೋಲ್ ಮಾಡೋಣ, ಯಾಕೆಂದರೆ ಅದರಲ್ಲಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಈ ಪೇಪರ್ ಇದ್ದರೆ ಆರಾಮ್ಸೆ ಅಕ್ಕಿ ರೊಟ್ಟಿ ಮಾಡ್ಬೋದು, ಯಾಕೆಂದರೆ ಇದು ಹರಿಯೋ ಚಾನ್ಸಸ್ ತುಂಬ ಕಡಿಮೆ, ಹರಿದು ಹೋಗೋದಿಲ್ಲ. ಬಾಂಡ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ನೋಡಿ ಇದನ್ನು ಉಲ್ಟಾ ಮಾಡಿ ಹಾಕಿ. ಅಕಸ್ಮಾತ್ ನಿಮಗೆ ತೆಗಿಯೋಕೆ ಕಷ್ಟ ಆಯಿತು ಅಂದರೆ ಒಂದು 2 ಮಿನಿಟ್ಸ್ ಅದನ್ನು ಹಾಗೆ ಬಿಡಿ, ಆವಾಗ ಅದು ಈಸಿಯಾಗಿ ತೆಗಿಯೋಕೆ ಬರುತ್ತೆ. ನೋಡಿ, ಈಗ ನೀಟಾಗಿ ಬರುತ್ತೆ, ಈಸಿಯಾಗಿ ಒಂಚೂರು ಹರಿದೇ ಇರೋ ಥರ ಬಂತು. ನೋಡಿ, ಇದನ್ನು ಇವಾಗ ಮಧ್ಯದಲ್ಲಿ ಎಣ್ಣೆ ಹಾಕಿ ಸುತ್ತಲೂ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಳ್ಳಿ. ಈಗ ಗರಿಗರಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಾನಿದನ್ನು ಕಾಯಿ ಚಟ್ನಿ ಮತ್ತು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.